ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಅಕ್ಕಿ ಕಡುಬು ಈ ಅಕ್ಕಿ ಕಡುಬು ನಾವು ಹೆಂಗೆ ಮಾಡ್ತೀವಿ ಅನ್ನೋದನ್ನು ನೋಡ್ಕೊಂಬನ್ರಿ ಹೊಸದಾಗಿ ಯಾರು ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದರಿಂದ ಮೂರು ಆಪ್ಷನ್ ಬರ್ತಾವು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೀವು ಬೇಗನೆ ನೋಡ್ಬೋದು ಮಿಸ್ ಮಾಡದೆ ನೋಡ್ಬೋದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಈಗ ನೋಡ್ಕೊಂಬನ್ರಿ ಅಕ್ಕಿ ಕಡುಬು ನಾನು ಮಾಡಿದ್ದನ್ನು ಈಗ ನೋಡ್ರಿ ಬಟ್ಟಲು ಕಡುಬು ಅಂದ್ರೆ ಇವ ಈ ಥರ ಆಗ್ತಾವು ರೆಡಿ ಆದಮೇಲೆ ಈ ಬಟ್ಲು ಕಡುಬನ್ನ ಹೆಂಗೆ ಮಾಡೋದು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಈಗ ನಾನು ಒಂದು ಬಟ್ಲ ಅಕ್ಕಿ ಇಟ್ಟು ತೊಗೊಂಡೀನಿ ಆ ಒಂದು ಬಟ್ಲ ಅಕ್ಕಿ ಇಟ್ಟು ತೊಗೊಂಡ್ರೆ ಒಂದೂವರೆ ಬಟ್ಲ ನೀರು ತಗೋಬೇಕು ಉಪ್ಪು ತೊಗೋಬೇಕು ರುಚಿಗೆ ತಕ್ಕಷ್ಟು ನೀವು ಯಾವ ಬಟ್ಲ ತೊಗೊಂಡಿರ್ತೀರಿ ಆ ಬಟ್ಲದಿಂದ ಅಳತಿ ಮಾಡ್ಕೋಬೇಕು ಒಂದು ಬಟ್ಲ ಅಕ್ಕಿ ಇಟ್ಟಿಗೆ ಒಂದೂವರೆ ಬಟ್ಲ ನೀರು ಸಾಕಾಗ್ತತಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿನಿ ಈಗ ನಾವು ಒಂದೂವರೆ ಬಟ್ಲ ನೀರು ಹಾಕೋಬೇಕು ಈ ಬಟ್ಲದಿಂದ ನಾನು ಒಂದು ಬಟ್ಲ ಅಕ್ಕಿ ಇಟ್ಟು ತೊಗೊಂಡಿನಿ ಈಗ ಒಂದೂವರೆ ಬಟ್ಲ ನೀರು ಹಾಕ್ಕೊಳಕತ್ತೀನಿ ಈಸಿಯಾಗಿ ಮಾಡ್ಕೊಬೋದು ಇದನ್ನು ಬಿಸಿ ಬಿಸಿಯಾಗಿ ತಿನ್ನಬೇಕು ಬಿಸಿ ಬಿಸಿ ಮಾಡಿದ ತಕ್ಷಣ ಇದನ್ನು ತಿನ್ನಬೇಕು ತುಂಬ ರುಚಿಯಾಗಿರ್ತಾವು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನಾವು ಈಗ ಇಂಥ ರೆಸಿಪಿಗಳನ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಒಂದೂವರೆ ಬಟ್ಲ ನೀರು ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದರೊಳಗೆ ಒಂದೆರಡು ನಿಮಿಷ ನಾವು ಬಿಡಬೇಕು ಅದು ಕುದಿ ಬರಬೇಕು ನೀರು ಅಲ್ಲಿವರೆಗೂ ನಾವು ಹಾಗೆ ಬಿಡಬೇಕು ಯಾರು ಹೊಸದಾಗಿ ನೋಡಾಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ ಈಗ ನೋಡಿರಿ ನೀರು ಕುದಿಯಾಕೈತತಿ ಈ ಟೈಮ್ನಾಗ ನಾವು ಒಂದು ಬಟ್ಲ ಹಾಕಿ ಹಿಟ್ಟನ್ನ ಹಾಕೋಬೇಕು ಆದರೆ ಕಲಸ್ಬಾರ್ದು ಹಾಗೆ ಹಾಕ್ಕೊಂಡು ನಡುವ ಒಂದು ಹೋಲ್ ಮಾಡಿಕೊಂಡು ಹಾಗೆ ಬಿಡಬೇಕು ಅಂದರೆ ಚೆನ್ನಾಗಿ ಬೇಯಬೇಕು ಹಿಟ್ಟು ಹಿಂಗಾಗಿ ಒಂದು ಎರಡು ನಿಮಿಷ ಈ ಥರ ಬಿಡಬೇಕು ಹಂಗೆ ಕಲಸ್ಬಾರ್ದು ಭಾಳತನ ಬಿಡಬಾರ್ದು ಒಂದು ಎರಡು ನಿಮಿಷ ಆದರೆ ಸಾಕಾಗ್ತತಿ ಆಮೇಲೆ ಚೆನ್ನಾಗಿ ನಾವು ಹಿಟ್ಟನ್ನ ಕಲಸ್ತಾ ಹೋಗಬೇಕು ಇದು ನಮ್ಮ ಕಡೆ ಜಾಸ್ತಿ ಮಾಡ್ತೀವಿ ನಾವು ಉತ್ತರ ಕರ್ನಾಟಕದ ಕಡೆ ತುಂಬ ಇಷ್ಟಪಟ್ಟು ತಿಂತಾರೆ ಬ್ರೇಕ್ಫಾಸ್ಟಿಗೆ ಒಳ್ಳೆಯ ರೆಸಿಪಿ ಇದು ಎಣ್ಣೆ ಏನು ಬಳಸದೆ ನಾವು ಈ ಥರ ಆರೋಗ್ಯಕರವಾದ ರೆಸಿಪಿಗಳನ್ನು ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರುಚಿಯಾಗಿಯೂ ಇರ್ತೈತಿ ಆರೋಗ್ಯಕ್ಕೂ ಒಳ್ಳೆಯದು ಈಗ ಲೋ ಫ್ಲೇಮ್ನಾಗ ಇಟ್ಕೋಬೇಕು ಮತ್ತು ಲೋ ಹೈ ಫ್ಲೇಮ್ನಾಗ ಇಟ್ಕೊಂಡ್ರೆ ಹೊತ್ತಿ ಬಿಡ್ತೈತಿ ಹೀಗಾಗಿ ಲೋ ಫ್ಲೇಮ್ನಾಗ ಇಟ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗತ್ತೇನೆ ಎರಡು ನಿಮಿಷದ ನಂತರ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮೊದಲು ಇದಕ್ಕೆ ನಾವು ಕೊಬ್ಬರಿ ಚಟ್ನಿ ಹಚ್ಕೊಂಡು ತಿನ್ಬೋದು ಸಾಗು ಹಚ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಕೆಂಪು ಚಟ್ನಿ ಒಳ್ಳೆಯ ಕಾಂಬಿನೇಷನ್ ಇದಕ್ಕೆ ಕೆಂಪು ಚಟ್ನಿ ಭಾಳ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದಕ್ಕೆ ತುಪ್ಪ ಕೆಂಪು ಚಟ್ನಿ ಹಚ್ ಹಚ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರ್ತತಿ ಚೆನ್ನಾಗಿ ಈ ಥರ ಕಲಿಸ್ಬೇಕು ಈಗ ಗ್ಯಾಸ್ ಆಫ್ ಮಾಡಿಕೊಂಡೆ ನಾನು ಇಷ್ಟಾದ್ರೆ ಸಾಕೀಗ ಈಗ ಒಂದು ಪ್ಲೇಟ್ ತೊಗೊಂಡಿನಿ ಅದರೊಳಗೆ ಹಾಕ್ಕೋಬೇಕು ಈಗ ಹಿಟ್ಟನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹಾರಾಕಿಬಿಡಬೇಕು ಭಾಳ ತನ ಅಲ್ಲ ಸ್ವಲ್ಪ ಬಿಟ್ಟು ಆಮೇಲೆ ಚೆನ್ನಾಗಿ ನಾತ್ಕೋಬೇಕಾಗ್ತತ್ತಿದ್ನ ಸ್ವಲ್ಪ ತಣ್ಣೀರು ತೊಗೋಬೇಕು ಒಂದು ಬಟ್ಲದಾಗ ಆ ಕೈಗೆ ತಣ್ಣೀರು ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಸುಡ್ತಿರ್ತೈತಿ ಹೀಗಾಗಿ ಒಂದು ಸ್ವಲ್ಪ ಹುಷಾರಿಂದ ನಾದಬೇಕು ಅಂದ್ರೆ ಸ್ವಲ್ಪ ಹೊತ್ತು ಬಿಡ್ರಿ ಒಂದು ಐದು ನಿಮಿಷ ಆಮೇಲೆ ಆರ್ತೈತಿ ಸ್ವಲ್ಪ ಆವಾಗ ನಾವು ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಚೆನ್ನಾಗಿ ನಾತ್ಕೋಬೇಕಿದ್ನ ಇದಕ್ಕೆ ಬೇಕಂದ್ರೆ ನೀವು ಮೆಂತ್ಯ ಸೊಪ್ಪು ಕೂಡ ಸೇರಿಸ್ಕೋಬೋದು ಸಣ್ಣಗೆ ಕಟ್ ಮಾಡಿಕೊಂಡು ಇದರೊಳಗೆ ಈಗ ನಾನು ಈಗ ನಾದಾಕ ಈ ಹಿಟ್ಟೊಳಗೆ ನಾವು ಹಾಕ್ಕೊಂಡು ನಾವು ಬಟ್ಲು ಕಡುಬನ್ನ ಮಾಡ್ಕೋಬೋದು ಅದಕ್ಕೆ ಮೆಂತ್ಯ ಕಡುಬು ಅಂತೀವಿ ನೀವು ಪ್ಲೇನ್ ಬೇಕಂದ್ರೆ ಈ ಥರ ಮಾಡ್ಕೋಬೋದು ಸೊಪ್ಪು ಸೇರಿಸ್ಕೊಂಡ್ರು ತುಂಬ ಚೆನ್ನಾಗಿರ್ತಾವೆ ಈಗ ನೋಡ್ರಿ ಈ ಥರ ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಈಸಿಯಾಗಿ ಮಾಡ್ಕೋಬೋದು ಬೇಗನೆ ಮಾಡ್ಕೊಂಬಿಡ್ಬೋದು ನಿಮ್ಗೆ ಎಂಥ ರೆಸಿಪಿ ಬೇಕನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಅಂಥ ರೆಸಿಪಿಗಳನ್ನ ನಾನು ಮಾಡೋಕೆ ಪ್ರಯತ್ನ ಮಾಡ್ತೀನಿ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳನ್ನೆಲ್ಲ ನಾನು ನನ್ನ ಕುಕ್ಕಿಂಗ್ ಚಾನಲ್ ರೆಸಿಪಿ ಐತಿ ಅದರೊಳಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಬೇಕಾದರೆ ನೋಡ್ಕೊಂಡು ಆ ಚಾನೆಲ್ಗೂ ಸಪೋರ್ಟ್ ಮಾಡಿರಿ ಅದರೊಳಗೆ ಉತ್ತರ ಕರ್ನಾಟಕದೊಳಗೆ ಮಾಡಂತಹ ನಮ್ಮ ಬುತ್ತಿಗಳನ್ನೆಲ್ಲ ಮಾಡಿ ತೋರಿಸಿ ನಾನು ಮೊಸರು ಬುತ್ತಿ ಹಾತು ಹುಳಿ ಬುತ್ತಿ ಸಾಸಿವೆ ಬುತ್ತಿ ಇವನ್ನೆಲ್ಲ ಮತ್ತು ಎಣಗಾಯಿ ಪಲ್ಯ ಬದ್ನಿಕಾಯಿ ಎಣ್ಗಾಯಿ ಹಿರಿಕಾಯಿ ಎಣ್ಗಾಯಿ ಸೋತಿಕಾಯಿ ಎಣ್ಗಾಯಿ ಕೂಡ ನಾನು ಮಾಡಿ ತೋರಿಸೀನಿ ಆ ಚಾನಲ್ ನೀವು ವಿಸಿಟ್ ಮಾಡ್ಕೊಂಬನ್ರಿ ಈಗ ನೋಡ್ರಿ ಸ್ವಲ್ಪ ಹಿಟ್ ತೊಗೊಂಡು ಈಗ ಚೆನ್ನಾಗಿ ಈ ಥರ ನಾವು ರೌಂಡ್ ಮಾಡಿಕೊಂಡು ಬಟ್ಲು ಥರ ಮಾಡ್ಕೋಬೇಕು ಈಗ ನಾನು ತೋರಿಸ್ತೀನಿ ಈಗ ನೋಡ್ರಿ ಒಂದು ಹೋಲ್ ಮಾಡಿ ಈ ಥರ ಬಟ್ಲು ಥರ ಮಾಡ್ತಾ ಹೋಗಬೇಕು ಈಗ ನೋಡ್ರಿ ಈ ಥರ ತೆಳ್ಳಗೆ ಮಾಡ್ತಾ ಹೋಗ್ಬೇಕು ತೆಳ್ಳಗೆ ತೆಳ್ಳಗ ಮಾಡ್ಕೊಳ್ರಿ ದಪ್ಪಾದ್ರೆ ಅಷ್ಟೊಂದು ಚೆನ್ನಾಗಿರೋಂಗಿಲ್ಲ ಹೀಗಾಗಿ ತೆಳ್ಳಗೆ ಮಾಡಿದ್ರೆ ತುಂಬ ಚೆನ್ನಾಗಿರ್ತವೆ ಚೆನ್ನಾಗಿ ಬೇಯ್ತವೆ ಈ ಥರ ನಾವು ಮಾಡಿಟ್ಕೋಬೇಕು ಮಾಡಿಟ್ಕೋಬೇಕೀಗ ಈಗ ನಾನು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನೋಡ್ರಿ ಈ ಪಾತ್ರೆಗೆ ನಾನು ಎಣ್ಣೆ ಹಚ್ಕೊಂಡಿ ಈಗ ನಾವು ರೆಡಿ ಮಾಡಿಟ್ಟಿದ್ದ ಬಟ್ಲು ಕಡುಬನ್ನ ಇದ್ರ ಮೇಲೆ ಹಾಕ್ಕೊಂಡು ಬೇಯಾಕಿಡ್ಬೇಕೀಗ ನಾನು ಇಡ್ಲಿ ಪಾತ್ರೆ ತಗೊಂಡಿನಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ನೀರು ಹಾಕಿ ಮತ್ತು ನೀರು ಕುದಿಬೇಕು ಸ್ವಲ್ಪ ನೀರು ಕುದಿಯಕ್ಕೆ ಇಡಬೇಕು ಈಗ ನೋಡ್ರಿ ಇವೆಲ್ಲ ರೆಡಿ ಮಾಡ್ಕೊಂಡಿ ನಾನೀಗ ರೆಡಿ ಆಯ್ತಿದ್ದು ಈಗ ಗ್ಯಾಸ್ ಆನ್ ಮಾಡಿಕೊಂಡು ಇಡ್ಲಿ ಪಾತ್ರೆನ ಇಟ್ಕೊತೀನಿ ಈಗ ಇದ್ರೊಳಗೆ ನೀರು ಹಾಕ್ಕೊಂಡೇನಿ ಇದು ಕುದಿಯಕ್ಕೆ ಬರಬೇಕು ಆವಾಗ ನಾನು ಈಗ ರೆಡಿ ಮಾಡಿ ಇಟ್ಕೊಂಡೇನಿಲ್ಲ ಬಟ್ಲು ಕಡ್ಬಿನ ಪ್ಲೇಟ್ನ ಇದ್ರೊಳಗೆ ಇಟ್ಕೊತೀನಿ ಬೇಯಾಕೆ ಈಗ ನೀರು ಕುದಿಯಕ್ಕೆ ಬಂತು ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬಟ್ಲು ಕಡ್ಬೋದು ಈಗ ಇಡ್ತೀನಿ ನಾನು ಇದನ್ನು ಇಟ್ಟು ಒಂದು ಐದು ಹತ್ತು ನಿಮಿಷ ನಾವು ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ನಾನು ತೋರಿಸ್ತೇನೆ ಈಗ ಈಗ ನೋಡ್ರಿ ಹತ್ತು ನಿಮಿಷ ಆಯಿತು ಗ್ಯಾಸ್ ಆಫ್ ಮಾಡ್ಕೊತೀನಿ ನಾನು ಈಗ ಬೆಂದಿರ್ತವೆ ಸುಡ್ತಿರ್ತೈತಿ ಹುಷಾರಿಂದ ತೆಗಿಬೇಕು ಈಗ ನೋಡ್ರಿ ತೆಗಿದೆ ನಾನು ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಈಗ ಬಿಸಿ ಬಿಸಿದ ಇದನ್ನ ಅಂದ್ರೆ ರುಚಿ ಆರಿದ ಮೇಲೆ ಅಷ್ಟೊಂದು ಚೆನ್ನಾಗಿರೋಂಗಿಲ್ಲ ಹೀಗಾಗಿ ಬಿಸಿದ ಇದನ್ನ ತಿನ್ಬೇಕು ಈಗ ನಾನು ಪ್ಲೇಟಿಗೆ ತಗಿದ್ದು ಇಟ್ಕೊಂಡಿ ಬಟ್ಲು ಥರ ಇರ್ತವೆ ಹೀಗಾಗಿ ಬಟ್ಲು ಅಂತಾರೆ ಇವಾಗ ನೋಡ್ರಿ ಕೆಂಪು ಚಟ್ನಿ ಜೋಡಿ ತಿನ್ನಿರಿ ತುಂಬ ಟೇಸ್ಟ್ ಚೆನ್ನಾಗಿರ್ತೈತಿ ತುಪ್ಪ ಕೆಂಪು ಚಟ್ನಿ ಜೋಡಿ ತಿಂತಾ ಇದ್ರೆ ಎಷ್ಟು ಕೊಟ್ಟರು ಸಾಲಂಗಿಲ್ಲ ಅಷ್ಟು ಚೆನ್ನಾಗಿರ್ತಾವೆ ಇವು ಬಟ್ಟಲು ಕೊಡುಬು ಈಗ ನೋಡ್ರಿ ನಾನು ಸರ್ವಿಂಗ್ ಪ್ಲೇಟಿಗೆ ರೆಡಿ ಮಾಡ್ಕೊಳಕತ್ತೀನಿ ಇದ್ರ ಜೋಡಿ ನಾನು ಸಾಗು ಮತ್ತು ಚಟ್ನಿಗಳನ್ನು ಇಟ್ಟೀನಿ ಚಟ್ನಿ ಮತ್ತು ತುಪ್ಪ ಸಾಗು ಚಟ್ನಿ ತುಪ್ಪ ನಿಮ್ಗೆ ಯಾವುದು ಇಷ್ಟ ಅದರೊಳಗೆ ತಿನ್ಬೋದು ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ಅಂದ್ರೆ ಕೆಂಪು ಚಟ್ನಿ ಕೆಂಪು ಚಟ್ನಿ ತುಪ್ಪ ಒಳ್ಳೆ ಕಾಂಬಿನೇಷನ್ ಅದು ಈಗ ನೋಡ್ರಿ ರೆಡಿ ಆಯಿತು ತುಂಬ ನೋಡೋಕ್ಕೂ ತುಂಬ ಚೆನ್ನಾಗೈತಿ ತಿನ್ನೋಕ್ಕೂ ಅಷ್ಟು ಸೂಪರ್ ಆಗಿರ್ತೈತಿ ಒಮ್ಮೆ ಮಾಡಿ ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸಿ ಕಮೆಂಟ್ ಮುಖಾದ್ರೆ ತಿಳಿಸ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್